ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತ ಸಭೆಯು ಚನ್ನರಾಯಪಟ್ಟಣ ಹೋಬಳಿ ದಿನ್ನೂರು ಗ್ರಾಮದ ತಾಲೂಕು ಪಂಚಾಯತ್ ಸದಸ್ಯ ವೆಂಕಟೇಶ್ ರವರ ಗೃಹದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಕಾರಣರಾದ ಅನರ್ಹ ಶಾಸಕರನ್ನ ಜೀವನಪೂರ್ತಿಯಾಗಿ ಅನರ್ಹತೆಗೊಳಿಸಲು ನಮ್ಮ ಪಕ್ಕದ ಕ್ಷೇತ್ರಗಳಾದ ಹೊಸಕೋಟೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಬಂಧಿಕರ ಮನವೊಲಿಸಿ ಅನರ್ಹರನ್ನ ಸೋಲಿಸಲು ನಮ್ಮ ಪ್ರಯತ್ನವೂ ಬೇಕಿದ್ದು, ಮುಂಬರುವ ಗ್ರಾಮ ಪಂಚಾಯಿತಿ ಸೊಸೈಟಿಗಳ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಜನಾನುರಾಗಿಯಾಗಿರುವ ಅಭ್ಯರ್ಥಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಹೆಚ್ಚಿಸಬೇಕಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀನಾರಾಯಣಪ್ಪ ಹೇಳಿದರು. ಅದಕ್ಕೆ ನಾವು ಏನೆಲ್ಲ ಹೋಗಿ ನಮ್ಮ ಕೈಲಿ ಏನು ಮಾಡೋಕ್ಕತ್ತದೋ ಅದನ್ನು ನಾವು ಶ್ರಮ ವಹಿಸಿ ಈ ಅನರ್ಹರನ್ನು ಯಾವಾಗಲೂ ಅನರ್ಹರೇ ಆಗಿರ್ಬೇಕು. ಅವರು ಇನ್ನು ಫೀಲ್ಡ್ ಬರ್ಬಿಡ್ತು ಆ ಥರ ಮಾಡಬೇಕು. ನಾವು ಈ ಕಡೆ ಬಾರ್ಡ್ರ್ನಿಂದ ಆ ಕಡೆ ಹೋಗಿ ಈ ನಮ್ಮ ಕೈಲಿ ಏನಾಗ್ತದೋ ಅಷ್ಟು ಕೆಲಸ ಮಾಡಬೇಕು ಅಂತ ಕೇಳ್ಕೊಂತ ಹಾಗೆ ನಮ್ಮದು ಇನ್ನೊಂದು 4-5 ತಿಂಗಳದೇ ಪಂಚಾಯಿತಿ ಎಲೆಕ್ಷನ್ಗಳದೇ, ಅದಕ್ಕಿಂತ ಮುಂಚೆ SFCS ಎಲೆಕ್ಷನ್ಗಳು ಬರ್ತಾವೆ. ಇವಾಗ ಇದ್ರದ್ದು ನಮ್ಮ ಅಲ್ಲಿ ಎಲ್ಲೂರು ನಲ್ಲೂರು ವಿಜಯಪುರ ಈ ಸೊಸೈಟಿಗಳ ಎಲೆಕ್ಷನ್. ಇನ್ನು ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಶಾಸಕ ಮುನಿ ನರಸಿಂಹಯ್ಯ, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.